ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದೂಗಳ ಪ್ರಮುಖವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಒಂದು. ಈ ವರ್ಷ March 8 ಮಹಾಶಿವರಾತ್ರಿ ಬಂದಿದೆ. ಶಿವ ಎಂದರೆ ಮಂಗಳಕರವಾದುದು. ಕೈಲಾಸನಾಥ ಭೋಲಾಶಂಕರ ಲಿಂಗ ರೂಪದಲ್ಲಿ ಅವತರಿಸಿದ ದಿನವನ್ನೇ ನಾವು ಮಹಾಶಿವರಾತ್ರಿಯಂತೆ ಆಚರಿಸುತ್ತೇವೆ. ಮಾಘ ಮಾಸದಲ್ಲಿನ ಬಹುಳ ಚತುರ್ದಶಿಯಂದು ಅನಂತ ಭಕ್ತಿಕೋಟಿಗಾಗಿ ಪರಮೇಶ್ವರ ಲಿಂಗ ರೂಪದಲ್ಲಿ ಅವತರಿಸಿದರೆಂದು ಪುರಾಣಗಳು ಹೇಳುತ್ತವೆ. ಇದೇ ದಿನದಂದೇ ಶಿವ ಪಾರ್ವತಿಯರ ವಿವಾಹವಾಯಿತೆಂದು ಕೆಲ ಪುರಾಣಗಳು ಹೇಳುತ್ತವೆ. ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಪರಮೇಶ್ವರನನ್ನು ಯಾವ ರೀತಿ ಪೂಜಿಸಬೇಕು, ಯಾವ ರಾಶಿಯವರು ಯಾವ ಅಭಿಷೇಕ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ. ಮಹಾಶಿವರಾತ್ರಿ ಅಂದರೆ ನಾಳೆ ಮನೆಯವರೆಲ್ಲರೂ ಸೂರ್ಯೋದಯಕ್ಕಿಂತಲೂ ಮೊದಲೇ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಬೇಕು. ಆದರೆ ತಲೆ ಸ್ನಾನ ಮಾಡಲು ಎಂಥ ಶೀಗೆಕಾಯಿ ಶಾಂಪೂ ಬಳಸಬಾರದು. ಬರೀ ನೀರಿನಿಂದಲೇ ತಲೆ ತೊಳೆದುಕೊಂಡರೆ ಸಾಕು. ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಪೂರ್ತಿ ಹೊರಗೆ ಹೊರಟು ಹೋಗುತ್ತದೆ. ಸ್ನಾನ ಮುಗಿದ ನಂತರ ಮಣ್ಣಿನಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ನೀವೇ ಒಂದು ಶಿವಲಿಂಗವನ್ನು ತಯಾರಿಸಬೇಕು. ಅದನ್ನೇ ಸಾಕ್ಷಾತ್ ಪರಮೇಶ್ವರನೆಂದು ಭಾವಿಸಿ ಆ ಲಿಂಗಕ್ಕೆ ಗಂಧ ಹಚ್ಚಿ ಒಂದು ಪ್ಲೇಟ್ ಅಥವಾ ವೀಳ್ಯದಳೆ ಮೇಲಿಟ್ಟು ದೇವರ ಕೋಣೆಯಲ್ಲಿಡಬೇಕು. ಈ ರೀತಿ ಶಿವನನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯಫಲ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ರೀತಿ ನೀವು ತಯಾರಿಸಿದ ಶಿವಲಿಂಗದ ಮುಂದೆ ಕುಳಿತುಕೊಂಡು 108 ಬಾರಿ ಓಂ ನಮ ಶಿವಾಯ ಎಂದು ಒಂದೊಂದು ಬಿಲ್ವಪತ್ರೆ ಎಲೆಗಳನ್ನು ಹಾಕುತ್ತಾ ಪೂಜಿಸಬೇಕು. ಅದರ ನಂತರ ಮಾರನೆಯ ದಿನ ಈ ಶಿವಲಿಂಗವನ್ನು ಯಾವುದಾದರೂ ನೀರಿನೊಳಗೆ ಅಥವಾ ಹೂಗಿಡದ ಪಾಟ್ನೊಳಗೆ ಬೆರೆಸಬೇಕು. ಶಿವನಿಗೆ ಎಳ್ಳೆಣ್ಣೆಯಿಂದ ದೀಪ ಬೆಳಗಿದರೆ ತುಂಬ ಒಳ್ಳೆಯದು. ದೀಪ ಬೆಳಗುವಾಗ ಓಂ ದೀಪಲಕ್ಷ್ಮಿ ನಮಃ ಎಂದು ಪ್ರಾರ್ಥಿಸಬೇಕು. ಈ ರೀತಿ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಹೊರಟು ಹೋಗುತ್ತದೆ. ಶಿವರಾತ್ರಿಯಂದು ದೀಪಾರಾಧನೆ ಮಾಡಿದರೆ ನಿಮ್ಮ ಹಿಂದಿನ ಜನ್ಮದ ಪಾಪಗಳೆಲ್ಲ ನಶಿಸುತ್ತವೆ. ವಿವಾಹಿತ ಹೆಣ್ಣು ಮಕ್ಕಳು ಈ ದಿನ ದೀಪಾರಾಧನೆ ಮಾಡಿದರೆ ಅವರ ಪುರುಷರು ದೀರ್ಘಾಯುಷ್ಯನಿಂದ ಬದುಕುತ್ತಾರೆ. ಶಿವನ ಪೂಜೆಯ ನಂತರ ಸಾಂಬ್ರಾಣಿ ಧೂಪ ಹಾಕಿದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸುತ್ತದೆ. ಸಂಜೆ ಕೂಡ ಮನೆ ಬಾಗಿಲಿನ ಮುಂದೆ ದೀಪ ಹಚ್ಚಬೇಕು. ತುಳಸಿ ಎಲೆಗಳನ್ನು ಮಾತ್ರ ಈ ದಿನ ಪೂಜೆಗೆ ಬಳಸಬಾರದು. ಸ್ವಲ್ಪ ಗಂಗಾಜಲವನ್ನು ತಂದು ನೀವು ತಯಾರಿಸಿದ ಶಿವಲಿಂಗದ ಮೇಲೆ ಸುರಿದರೆ ಶಿವ ಸಂತೋಷಿಸಿ ನಿಮಗೆ ಸಕಲೈಶ್ವರ್ಯ ಪ್ರಾರ್ಥಿಸುತ್ತಾರೆ. ಶಿವರಾತ್ರಿಯಂದು ಶಿವನಿಗೆ ಇಷ್ಟವಾದ ಕಣಿಗೆಳೆ ಹೂವು, ಎಕ್ಕದ ಹೂವು, ಉಮ್ಮತ್ತಿ ಹೂವು, ಮಂದಾರ ಹೂವು, ಗುಲಾಬಿ ಹೂವು, ಉತ್ತರಾಣಿ, ಜಾಜಿ ಮಲ್ಲಿಗೆ, ನಂದಿವರ್ಧನ ಹೂವು, ನೀಲಿಶಂಕು ಹೂವು, ಇವುಗಳಲ್ಲಿ ಯಾವುದಾದರೂ ಒಂದು ಹೂವಿನಿಂದಾದರೂ ಶಿವನನ್ನು ಪೂಜಿಸಿದರೆ 10 ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯಫಲ ಹಾಗೂ ಕೈಲಾಸ ಪ್ರಾಪ್ತಿಯಾಗುತ್ತದೆ. ಎಕ್ಕದ ಹೂವಿನಿಂದ ಶಿವನನ್ನು ಅರ್ಚನೆ ಮಾಡಿದರೆ ಚಿನ್ನ ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ನೀರಿನಲ್ಲಿ ಬಿಲ್ವ ಎಲೆಗಳನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡಿದರೆ ಭೋಗ ಭಾಗ್ಯಗಳು ಲಭಿಸುತ್ತದೆ. ಮೊಸರಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಸಕ್ಕರೆಯಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅರಿಶಿನ ನೀರಿನಿಂದ ಅಭಿಷೇಕ ಮಾಡಿದರೆ ಮಂಗಳಪ್ರದವಾಗುತ್ತದೆ. ಶಿವರಾತ್ರಿಯಂದು ಬಡವರಿಗೆ ದಾನ ಕೊಟ್ಟರೆ ಜೀವನದಲ್ಲಿ ನಿಮಗೆ ಎಂತಹ ಸೋಲು ಇರುವುದಿಲ್ಲ. ಈ ದಿನ ಉಪವಾಸ ಇದ್ದರೆ ಅಖಂಡ ಕೋಟಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇದಲ್ಲದೆ ಯಾವ ರಾಶಿಯವರು ಯಾವ ರೀತಿ ಶಿವನ ಅಭಿಷೇಕ ಮಾಡಿದರೆ ಒಳ್ಳೆಯದು ಎಂದು ನೋಡೋಣ. 1. ಮೇಷರಾಶಿಯವರು ತಾಮ್ರದ ಚೊಂಬಿನ ತುಂಬ ನೀರು ತುಂಬಿಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಗೂ ಸಕ್ಕರೆ ಬೆರೆಸಿ
ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಶಿವನಿಗೆ ಅಭಿಷೇಕ ಮಾಡಬೇಕು. ಎರಡು, ವೃಷಭ ರಾಶಿಯವರು ಹಸು ಹಾಲು ಅಥವಾ ಮೊಸರಿನಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಮೂರು, ಮಿಥುನ ರಾಶಿಯವರು ಉಮ್ಮತ್ತಿ ಹೂವು ಅಥವಾ ಕಣಿಗೆಳೆ ಹೂವು ದೇವರಿಗೆ ಸಮರ್ಪಿಸಿ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ನಾಲ್ಕು, ಕಟಕ ರಾಶಿಯವರು ಬಿಳಿ ಹೂವುಗಳನ್ನು ಸಮರ್ಪಿಸಿ ಹಸು ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕು. ಐದು, ಸಿಂಹ ರಾಶಿಯವರು ಶಿವಲಿಂಗಕ್ಕೆ ಗಂಧ ಸಮರ್ಪಿಸಿ ಜೇನು ಅಥವಾ ಬೆಲ್ಲದ ನೀರಿನಿಂದ ಅಭಿಷೇಕ ಮಾಡಬೇಕು. ಆರು, ಕನ್ಯಾ ರಾಶಿಯವರು ಗರಿಕೆ ಹಾಕಿರುವಂಥ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಏಳು, ತುಲಾ ರಾಶಿಯವರು ಕಬ್ಬಿನ ಹಾಲು ಅಥವಾ ಹಸು ತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಎಂಟು, ವೃಶ್ಚಿಕ ರಾಶಿಯವರು ಕಣಿಗೆಲೆ ಹೂವು ಸಮರ್ಪಿಸಿ ನೀರಿನಲ್ಲಿ ಜೇನು ಹಾಗೂ ಸಕ್ಕರೆ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕು. ಒಂಬತ್ತು, ಧನಸ್ಸು ರಾಶಿಯವರು ಶಿವನಿಗೆ ಗಂಧ ಹಚ್ಚಿ ಅರಿಶಿನ ಹೂವುಗಳನ್ನು ಸಮರ್ಪಿಸಿ ಹಸು ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಹತ್ತು, ಮಕರ ರಾಶಿಯವರು ಎಳ್ಳೆಣ್ಣೆಯಿಂದ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವಪತ್ರೆ ಸಮರ್ಪಿಸಬೇಕು. ಹನ್ನೊಂದು, ಕುಂಭರಾಶಿಯವರು ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಹನ್ನೆರಡು, ಮೀನಾರಾಶಿಯವರು ಅರಿಶಿನ ಬಣ್ಣದ ಹೂವುಗಳನ್ನು ಸಮರ್ಪಿಸಿ ಜೇನು ಅಥವಾ ಗಂಗಾಜಲದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಸ್ನೇಹಿತರೆ, ಶಿವನಿಗೆ ಅಭಿಷೇಕ ಮಾಡದೆ ಶಿವನ ಪೂಜೆ ಎಂದೂ ಕೂಡ ಸಂಪೂರ್ಣವಾಗಲ್ಲ. ಹಾಗಾಗಿ ತಪ್ಪದೇ ನಿಮ್ಮ ಮನೆಯಲ್ಲೇ ಶಿವಲಿಂಗವನ್ನು ತಯಾರಿಸಿಕೊಂಡು ಅದಕ್ಕೆ ನಾನು ಹೇಳಿದ ಪ್ರಕಾರ ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.